It's black and white. ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪಕ್ ಮಾತಾಡ್ತಿರೋದು ದೀಪ್ ಟೆಕ್ನಿಕಲ್ ಚಾನಲ್ ಅಂತ. ಸೊ ಇವತ್ತು ಈ ವಿಡಿಯೋ ನೋಡೋಣ ಒಂದು ಯೂಸ್ಫುಲ್ಲು, ತುಂಬ ಯೂಸ್ಫುಲ್ ಸೀಕ್ರೆಟ್ ಕೋಡಿನ ಬಗ್ಗೆ ಗಾಯ್ಸ್. ಓಕೆ, ಸೊ ಗಾಯ್ಸ್, ಈ ಸೀಕ್ರೆಟ್ ಕೋಡಿಂದ ನೀವು ಆ್ಯಕ್ಚುಲಿ ಚೆಕ್ ಮಾಡ್ಬೋದು ನಿಮ್ಮ ಫೋನು ಒರಿಜಿನಲ್ಲಾ, ಡೂಪ್ಲಿಕೇಟಾ, ಫೇಕಾ ಅಂತ. ಓಕೆ, ಸೊ ಗಾಯ್ಸ್, ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಯಾವಾಗಾದರೂ ಲೈಕ್ ಒಂದು ಹೊಸ ಫೋನ್ ಬೈ ಮಾಡಿದಾಗ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಸೊ ಈ ಸೀಕ್ರೆಟ್ ಕೋಡಿಂದ ನೀವು ಈಸಿಲಿ ಚೆಕ್ ಮಾಡ್ಬೋದು. ಓಕೆ, ಸೊ ಗಾಯ್ಸ್, ಬನ್ನಿ ನೋಡೋಣ ಇದು ಯಾವ ಸೀಕ್ರೆಟ್ ಕೋಡು ಮತ್ತು ಇದನ್ನು ಹೇಗೆ ನಾವು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಈ ಸೀಕ್ರೆಟ್ ಕೋಡ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ನಿಮ್ಮ ಫೋನ್ ಡೈಲರ್ ಹೋಗಬೇಕಾಗತ್ತೆ. ಫೋನ್ ಡೈಲರ್ ಹೋದ್ಮೇಲೆ ಗಾಯ್ಸ್, ನೀವು ಇಲ್ಲಿ ಟೈಪ್ ಮಾಡಿ ಸ್ಟಾರ್ ಹ್ಯಾಶ್, ನೋಡ್ಬೋದು ಗಾಯ್ಸ್ ಇಲ್ಲಿ ಸ್ಟಾರ್ ಹ್ಯಾಶ್ 06 ಮತ್ತು ಹ್ಯಾಶ್ ಅಂತ ಇದು ಟೈಪ್ ಮಾಡಿದ್ಮೇಲೆ ಗಾಯ್ಸ್, ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಫಿಕೇಷನ್ ಅಂತ. ಸೊ ನಿಮ್ಮ ಫೋನಲ್ಲಿ ಡ್ಯುವೆಲ್ ಸಿಮ್ ಇದ್ದರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಸಿಂಗಲ್ ಸಿಮ್ ಇದ್ದರೆ ನಿಮಗೆ ಒಂದೇ ಆಪ್ಷನ್ ಬರುತ್ತೆ, IMEI ನಂಬರ್ ಅಂತ. ಓಕೆ, ಸೊ ಈ IMEI ನಂಬರ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಯಾವುದೋ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಗಾಯ್ಸ್, ಇದನ್ನು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡಾದ್ಮೇಲೆ ಗಾಯ್ಸ್, ಇದು ವಾಪಸ್ ಬನ್ನಿ. ವಾಪಸ್ ಬಂದಾದಮೇಲೆ ನೀವು ಯಾವುದೇ ಬ್ರೌಸರ್ ಯೂಸ್ ಮಾಡ್ತೀರೋ, ಗೂಗಲ್ ಆಗಲಿ, ಗೂಗಲ್ ಕ್ರೋಮ್ ಆಗಲಿ, ಅಥವಾ UC ಬ್ರೌಸರ್, ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಗಾಯ್ಸ್, ಇಲ್ಲಿ ನೀವು ಟೈಪ್ ಮಾಡಬೇಕಾಗಿರೋದು WWW. ಓಕೆ, ಸೊ ಇಲ್ಲಿ ಟೈಪ್ ಮಾಡಿ www.imei.info ಅಂತ. ಸೊ ನೋಡ್ಬೋದು ಇಲ್ಲಿ www.imei.info ಅಂತ. ಆ ಟೈಪ್ ಮಾಡಾದ್ಮೇಲೆ ಗಾಯ್ಸ್, ನಿಮಗೆ ಬೆಸ್ಟ್ ವೇ ಟು ಗೆಟ್ ಟು ನೋ ಯೋರ್ ಫೋನ್ ಬೆಟರ್ ಅಂತ ಇಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವೀಗ ಯಾವುದೇ IMEI ನಂಬರ್ ನೀವು ಕಾಪಿ ಮಾಡಿದ್ದೀರಾ, ನಿಮ್ಮ ಫೋನ್ದ IMEI ನಂಬರ್ ಕಾಪಿ ಮಾಡಿದ್ದೀರಲ್ಲ, ಆ IMEI ನಂಬರ್ನ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆ, ಸೊ ಗಾಯ್ಸ್, ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಈಗ ಅದಾದಮೇಲೆ ಗಾಯ್ಸ್, ಈಗ ನೀವು ಸ್ಕ್ರಾಲ್ ಡೌನ್ ಮಾಡಿ, ಸ್ಕ್ರಾಲ್ ಡೌನ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋ ಅಂತ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಾದ್ಮೇಲೆ ಗಾಯ್ಸ್, ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಐ ಆಮ್ ನಾಟ್ ಎ ರೋಬೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಗಾಯ್ಸ್, ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಆಲ್ ಸ್ಕ್ವಾಡ್ಸ್ ವಿತ್ ವೆಹಿಕಲ್ಸ್ ಅಂತ. ಸೊ ನಿಮಗೆ ಬೇರೆ ಥರ ಒಂದು ಆಪ್ಷನ್ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಈಗ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಇದೊಂದಿದೆ ಇದೊಂದಿದೆ. ಓಕೆ, ಅದಾದಮೇಲೆ ಗಾಯ್ಸ್, ನಿಮಗೆ ನೆಕ್ಸ್ಟ್ ಮಾಡಿ. ಓಕೆ, ಸೊ ತಿರ್ಗಾ ಒಂದು ಬಂತು ಸ್ಟ್ರೀಟ್ ಸೈನ್ಸ್ ಅಂತ. ಸೊ ಇದನ್ನು ಕ್ಲಿಕ್ ಮಾಡ್ಕೋತೀನಿ ಆ್ಯಂಡ್ ಇಲ್ಲಿ ವೆರಿಫೈ ಮಾಡ್ತೀನಿ. ಅದಾದಮೇಲೆ ಗಾಯ್ಸ್, ನೀವೀಗ ಐ ಆಮ್ ನಾಟ್ ಎ ರೋಬೋ ಅಂತ ಇಲ್ಲಿ ಟಿಕ್ ಮಾರ್ಕ್ ಬಂದಿದೆ. ಅದಾದಮೇಲೆ ಗಾಯ್ಸ್, ಈಗ ನೀವು ಈ ಚೆಕ್ ಅಂತ ಆಪ್ಷನ್ ಇದೆ ನೋಡಿ, ಈ ಚೆಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಚೆಕ್ಕಿಂಗ್ ಅಂತ ಬರ್ತಾ ಇದೆ. ಅದಾದಮೇಲೆ ಗಾಯ್ಸ್, ನೋಡ್ಬೋದು ಈಗ ನೀವೊಂದು IMEI ನಂಬರಿಂದ ನಿಮ್ಮ ಫೋನು ಈಸಿಯಾಗಿ ಕಂಡುಹಿಡಿಬೋದು ಇಲ್ಲಿ ನಿಮ್ಮ ಫೋನು ಒಂದು ಒರಿಜಿನಲ್ ಆ ಡೂಪ್ಲಿಕೇಟ್ ಅಂತ. ಸೊ ನೋಡ್ಬೋದು ಗಾಯ್ಸ್, ಬ್ರ್ಯಾಂಡ್ ನಾನು ತೋರಿಸ್ತಾ ಇದೆ Xiaomi ಅಂತ, ರೆಡ್ಮಿ Note 4 ತೋರಿಸ್ತಾ ಇದೆ, ಆ್ಯಂಡ್ ನಾನು ಕೆಳಗೆ ಬಂದರೆ ಒಂದು ಸ್ಪೆಸಿಫಿಕೇಷನ್ಸ್ ಕೂಡ ಎಲ್ಲ ಬರುತ್ತೆ, ಹಾರ್ಡ್ ರಿಸೆಟ್ ಬರುತ್ತೆ, ಅನ್ಲಾಕ್ ದಿಸ್ ಫೋನ್ ಅಂತ ಬರುತ್ತೆ ನೋಡಿ. ಎಲ್ಲ ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ ನೋಡಿ, ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಇದರಿಂದ ನೀವು ಆರಾಮಾಗಿ ಕಂಡುಹಿಡಿಬೋದು ನಿಮ್ಮ ಫೋನು ಒರಿಜಿನಲ್ಲು ಮತ್ತು ಫೇಕಾ ಅಂತ. ಓಕೆ, ಅಷ್ಟೇ ಗಾಯ್ಸ್, ಈ ವಿಡಿಯೋಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.